ನಮ್ಮೆಲ್ಲರ ಇಷ್ಟದೇವರಾದ ಗಣಪತಿಗೆ ಹಿಂದೂ ಧರ್ಮದಲ್ಲಿ ಮೊದಲ ಪೂಜೆ ಮಾಡಲಾಗ್ತದೆ ವಿಘ್ನಿವಾರಕನಾದ ಗಣಪತಿಯ ಹುಟ್ಟಿದ ದಿನವಾದ ಗಣೇಶ ಚತುರ್ಥಿಯು ಭಾರತದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲ್ಪಡುವ ಒಂದು ಹಬ್ಬ ಅಂತೇಳಿ ಹೇಳ್ಬೋದು ಗಣೇಶ ಚೌತಿಯು ವಿದ್ಯೆಯ ಮತ್ತು ಜ್ಞಾನದ ಅಧಿಪತಿಯಾದ ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕನಾದ ನಮ್ಮ ಮೂಷಿಕ ವಾಹನನ ಜನನವನ್ನು ಸಾರುವ ಹಬ್ಬ ಈ ಹಬ್ಬವನ್ನು ಸಾಮಾನ್ಯವಾಗಿ ಎಲ್ಲಾ ಹಿಂದೂಗಳು ತುಂಬಾ ಶ್ರದ್ಧಾ ಭಕ್ತಿಗಳಿಂದ ಆಚರಿಸ್ತಾರೆ ವಿನಾಯಕ ಚತುರ್ಥಿಯು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯನ್ನು ಬರ್ತದೆ ಅಂದ್ರೆ ಸಾಮಾನ್ಯವಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗ್ತದೆ ಈ ವರ್ಷ ಗಣೇಶ ಚತುರ್ಥಿಯನ್ನು ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ಆಚರಿಸಲಾಗ್ತಿದೆ ಗಣಪತಿ ಅಂದ್ರೆ ಬುದ್ಧಿವಂತಿಕೆ ಸಮೃದ್ಧಿ ಅದೃಷ್ಟ ಮತ್ತು ಕೆಟ್ಟದನ್ನು ನಾಶ ಮಾಡುವ ದೇವ ಅಂತೇಳಿ ಅವನನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸ್ತೇವೆ ಅದರಲ್ಲೂ ವಿನಾಯಕ ಚತುರ್ಥಿ ಬಂತಂದ್ರೆ ಎಲ್ಲರಿಗೂ ಎಲ್ಲಿಲ್ಲದ ಸಂಭ್ರಮ ಆ ದಿನ ನಾವೆಲ್ಲ ಗಣಪತಿಗೆ ವಿಶೇಷವಾದ ಪೂಜೆ ಪುರಸ್ಕಾರಗಳನ್ನು ಮಾಡಿ ವಿಧ ವಿಧವಾದ ಅಡಿಗೆಗಳನ್ನು ಸಿಹಿ ತಿಂಡಿಗಳನ್ನು ಗಣಪತಿಯ ನೈವೇದ್ಯಕ್ಕೆ ಇಡ್ತೇವೆ ಗಣೇಶನ ನೈವೇದ್ಯಕ್ಕೆ ಮೋದಕವನ್ನು ಮಾಡದೇ ಇದ್ರೆ ಆ ಗಣೇಶ ಚೌತಿ ಹಬ್ಬವೇ ಅಪೂರ್ಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಗಣೇಶ ಅಂದ್ರೇನೆ ಮೋದಕ ಪ್ರಿಯ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತು ಹಾಗಾಗಿ ಗಣೇಶನಿಗೆ ಇಷ್ಟ ತಿಂಡಿಯಾದ ಮೋದಕಕ್ಕೆ ಈ ಹಬ್ಬದಲ್ಲಿ ತುಂಬಾ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಮೋದಕ ಎಂಬ ಪದದ ಅರ್ಥ ಏನಂದ್ರೆ ಮುದವನ್ನು ನೀಡುವವನು ಆನಂದವನ್ನು ನೀಡುವವನು ಅಂತ ಅರ್ಥ ಮೋದಕವು ಗಣೇಶನಿಗೆ ಆನಂದವನ್ನು ಮತ್ತೆ ಭಕ್ತರಿಗೆ ಜ್ಞಾನವನ್ನು ನೀಡುವ ಒಂದು ಸಿಹಿ ತಿಂಡಿ ಹಾಗಾಗಿ ಆ ದಿನ ಗಣಪತಿಯ ನೈವೇದ್ಯಕ್ಕೆ ಇಪ್ಪತ್ತೊಂದು ಮೋದಕವನ್ನು ಮಾಡಿ ಇಟ್ಟರೆ ತುಂಬ ಒಳ್ಳೆಯದು ಹಾಗಿದ್ರೆ ಗಣೇಶನಿಗೆ ಈ ಮೋದಕ ಏಕೆ ಪ್ರಿಯವಾದದ್ದು ಮೋದಕ ಅಂದ್ರೆ ಅವನಿಗೆ ಯಾಕೆ ಅಷ್ಟೊಂದು ಇಷ್ಟ ಅನ್ನೋದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಒಮ್ಮೆ ದೇವಾನು ದೇವತೆಗಳು ಶಿವಪಾರ್ವತಿ ಮನೆಗೆ ಭೇಟಿ ನೀಡ್ತಾರಂತೆ ಆಗ ಅವರು ವಿಶಿಷ್ಟ ರುಚಿ ಮತ್ತೆ ಪರಿಮಳ ಇರುವ ಒಂದೇ ಒಂದು ಮೋದಕವನ್ನು ಪಾರ್ವತಿಗೆ ನೀಡ್ತಾರಂತೆ ಆಗ ಪಾರ್ವತಿಗೆ ಗಣೇಶ ಮತ್ತೆ ಸುಬ್ರಹ್ಮಣ್ಯ ಇಬ್ಬರಲ್ಲಿ ಯಾರಿಗೆ ಈ ಮೋದಕವನ್ನು ಕೊಡಬೇಕು ಅಂತೇಳಿ ಗೊಂದಲ ಶುರುವಾಗ್ತದೆ ಆಗ ಪಾರ್ವತಿಯು ಮಕ್ಕಳಿಬ್ಬರನ್ನು ಕರೆದು ನಿಮ್ಮಿಬ್ಬರಲ್ಲಿ ಯಾರಲ್ಲಿ ನಿಜವಾದ ಭಕ್ತಿ ಶ್ರದ್ಧೆ ಇದೆ ಎಂದು ನಂಗೆ ಸಾಧಿಸಿ ತೋರಿಸ್ತೀರೋ ಅವರಿಗೇನೆ ಈ ಮೋದಕ ಸಿಗ್ತದೆ ಅಂತೇಳಿ ಹೇಳ್ತಾಳೆ ಆಗ ತಕ್ಷಣ ಸುಬ್ರಹ್ಮಣ್ಯನು ಶ್ರದ್ಧೆ ಮತ್ತೆ ಭಕ್ತಿಯ ಹುಡುಕಾಟಕ್ಕಾಗಿ ತನ್ನ ವಾಹನವಾದ ನವಿಲನ್ನು ಏರಿ ಹೊರಡ್ತಾನೆ ಆದ್ರೆ ಗಣೇಶ ಮಾತ್ರ ಶಿವಪಾರ್ವತಿ ಹತ್ರನೇ ಇರ್ತಾನೆ ಆಗ ಪಾರ್ವತಿ ನೀನು ಯಾಕೆ ಇಲ್ಲೇ ಇದ್ದಿ ಅಂತ ಕೇಳುವಾಗ ತಂದೆ ತಾಯಿಯನ್ನು ಭಕ್ತಿಯಿಂದ ಪ್ರೀತಿಯಿಂದ ಕಾಣುವುದಕ್ಕಿಂತ ಹೆಚ್ಚಿನ ಶ್ರದ್ಧೆ ಭಕ್ತಿ ಯಾವುದೇ ಪವಿತ್ರ ಸ್ಥಳಗಳನ್ನು ಭೇಟಿ ಮಾಡೋದ್ರಿಂದ ಸಿಗುವುದಿಲ್ಲ ಅಂತ ಹೇಳ್ತಾನೆ ಗಣಪತಿಯ ಈ ಮಾತುಗಳಿಂದ ಪಾರ್ವತಿಗೆ ತುಂಬಾ ಖುಷಿ ಆಗ್ತದೆ ಅವಳು ಮೋದಕವನ್ನು ಗಣೇಶನಿಗೆ ಕೊಟ್ಟು ಬಿಡ್ತಾಳೆ ಹೀಗಾಗಿ ಗಣೇಶ ಹಬ್ಬದ ದಿನ ಮೋದಕವನ್ನು ನೈವೇದ್ಯ ಮಾಡುದು ರೂಢಿಗೆ ಬಂತು ಅನ್ನೋ ಒಂದು ನಂಬಿಕೆ ಇದೆ ಇನ್ನು ನಾನು ಆಗ್ಲೇ ಹೇಳಿದೆ ಗಣಪತಿಯ ನೈವೇದ್ಯಕ್ಕೆ ಇಪ್ಪತ್ತೊಂದು ಮೋದಕವನ್ನು ಮಾಡಿ ಇಟ್ಟರೆ ತುಂಬಾ ಒಳ್ಳೇದು ಅಂತೇಳಿ ಹಾಗಿದ್ರೆ ಗಣಪತಿಗೆ ಇಪ್ಪತ್ತೊಂದು ಮೋದಕವನ್ನು ಏಕೆ ಅರ್ಪಿಸಬೇಕು ಅಂತನ್ನುವುದಕ್ಕೂ ಒಂದು ಸುಂದರವಾದ ಪುರಾಣ ಕಥೆ ಇದೆ ಒಮ್ಮೆ ದಟ್ಟಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ ಅನುಷ್ಯ ಎಂಬವಳ ಮನೆಗೆ ಶಿವಪಾರ್ವತಿಯು ಗಣಪತಿಯ ಜೊತೆ ಭೇಟಿ ನೀಡ್ತಾನೆ ಆ ಸಮಯದಲ್ಲಿ ಶಿವನಿಗೆ ತುಂಬಾ ಹಸಿವಾಗಿರ್ತದೆ ಶಿವನು ಅನುಷ್ಯಾಳ ಬಳಿ ಊಟ ಬಡಿಸುವಂತೆ ಹೇಳ್ತಾನೆ ಆಗ ಅನುಷ್ಯಾಳು ಮೊದಲಿಗೆ ನಾನು ಚಿಕ್ಕ ಹುಡುಗನಾದ ಗಣಪತಿಗೆ ಊಟ ಬಡಿಸ್ತೇನೆ ಆಮೇಲೆ ನಿಮ್ಗೆ ಬಡಿಸ್ತೇನೆ ಅಂತೇಳಿ ಹೇಳ್ತಾಳೆ ಹಾಗೇನೆ ಅವಳು ಗಣಪತಿಗೆ ಅವಳು ಮಾಡಿರೋ ವಿಧ ವಿಧವಾದ ತಿಂಡಿಗಳನ್ನು ಬಡಿಸ್ತಾಳೆ ಆದರೆ ಗಣಪತಿ ಅದನ್ನೆಲ್ಲ ತಿಂತಾನೆ ಇರ್ತಾನೆ ಅವನು ಹೊಟ್ಟೆ ತುಂಬಿರುವುದಿಲ್ಲ ತಯಾರು ಮಾಡಿಟ್ಟ ಆಹಾರ ಎಲ್ಲ ಮುಗಿತಾ ಬಂದರೂ ಗಣಪತಿಯು ತಿನ್ನೋದನ್ನು ನಿಲ್ಲಿಸಿರುವುದಿಲ್ಲ ಈ ಕಡೆ ಶಿವನಿಗೆ ಕೂಡ ತುಂಬಾ ಹಸಿವಾಗಿರ್ತದೆ ಗಣೇಶನ ಈ ರೀತಿ ತಿಂತಾ ಇದ್ದರೆ ಶಿವನಿಗೆ ಊಟ ಬಡಿಸಲಿಕ್ಕೆ ಏನು ಮಾಡುವುದು ಅಂತೇಳಿ ಅನುಶ್ಯಾಳಿಗೆ ಚಿಂತೆ ಆಗ್ತದೆ ಆದರೂ ಇನ್ನು ಉಳಿದಿರೋ ಒಂದೇ ಒಂದು ಮೋದಕವನ್ನು ಗಣಪತಿಗೆ ಕೊಡ್ತಾಳೆ ಅದನ್ನು ತಿಂದ ತಕ್ಷಣವೇ ಗಣಪತಿಯು ತೃಪ್ತಿಯಿಂದ ತೇಗ್ತಾನೆ ಆಗ ಆಶ್ಚರ್ಯವೇನೆಂದರೆ ಶಿವ ಕೂಡ ನನಗೆ ಹೊಟ್ಟೆ ತುಂಬಿದೆ ಊಟ ಬೇಡ ಅಂತೇಳಿ ಹೇಳ್ತಾನೆ ಹೀಗೆ ಅನುಷ್ಯಾಳು ಕೊಟ್ಟ ಮೋದಕವನ್ನು ತಿಂದು ಗಣಪತಿ ಇಪ್ಪತ್ತೊಂದು ಬಾರಿ ತೇಗಿದ್ರಿಂದ ಅವನಿಗೆ ಇಪ್ಪತ್ತೊಂದು ಮೋದಕವನ್ನು ನೈವೇದ್ಯವಾಗಿ ಇಡಬೇಕು ಅಂತ ಹೇಳಲಾಗ್ತದೆ ಗಣಪತಿಗೆ ಇಪ್ಪತ್ತೊಂದು ಅನ್ನುವ ಸಂಖ್ಯೆ ತುಂಬ ವಿಶೇಷವಾದದ್ದು ಗಣೇಶನಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲು ಮತ್ತು ಇಪ್ಪತ್ತೊಂದು ಮೋದಕವನ್ನು ಅರ್ಪಿಸಿ ಇಪ್ಪತ್ತೊಂದು ಬಾರಿ ನಮಸ್ಕಾರ ಮಾಡಿದರೆ ಗಣಪತಿಯು ಬೇಡಿದ ಬೇಡಿದವರಗಳನ್ನು ನೀಡ್ತಾನೆ ಗಣಪತಿಗೆ ಮೋದಕದ ಜೊತೆ ಗರಿಕೆ ಹುಲ್ಲು ಎಳ್ಳುಂಡೆ ಕರ್ಜಿಕಾಯಿ ಲಡ್ಡು ಇವೆಲ್ಲವೂ ತುಂಬ ಶ್ರೇಷ್ಠ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಮಾಡುವ ಮೋದಕದಲ್ಲಿ ತೆಂಗಿನಕಾಯಿ ಬೆಲ್ಲದ ಹೂರಣ ಇರ್ತದೆ ಮತ್ತು ಹೊರಗಡೆ ಅಕ್ಕಿ ಹಿಟ್ಟಿನ ಕಣಕ ಇರ್ತದೆ ಆದರೆ ಈಗೆಲ್ಲ ಮೋದಕವನ್ನು ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಅದೇನೇ ಇದ್ದರೂ ಮೋದಕ ಪ್ರಿಯ ಗಣಪತಿಗೆ ಭಕ್ತಿಶ್ರದ್ಧೆಗಳಿಂದ ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಮೋದಕವನ್ನು ಸಿಹಿ ತಿಂಡಿಗಳನ್ನು ಮಾಡಿ ಇಡ್ಬೋದು ನಾವು ಆರಾಧಿಸುವ ದೇವರಿಗೆ ನಾವು ತೋರಿಸುವ ಭಕ್ತಿ ಶ್ರದ್ಧೆಗಳು ಮುಖ್ಯವೇ ಹೊರತು ಆಡಂಬರದ ಪೂಜೆಗಳಲ್ಲ ಹಾಗಿದ್ರೆ ನಿಮಗೆಲ್ಲ ಇವತ್ತಿನ ಈ ವಿಡಿಯೋದಿಂದ ಮೋದಕ ಎಂಬ ಪದದ ಅರ್ಥ ಏನು ಮೋದಕದ ಹಿಂದೆ ಇರುವ ಪೌರಾಣಿಕ ಹಿನ್ನೆಲೆ ಏನು ಗಣಪತಿಗೆ ಯಾಕೆ ಇಪ್ಪತ್ತೊಂದು ಮೋದಕವನ್ನೇ ಅರ್ಪಿಸಬೇಕು ಅನ್ನುವ ಬಗ್ಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ ಹಾಗಾಗಿ ಈ ಬರುವ ಗಣೇಶ ಹಬ್ಬದ ದಿನ ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಗಣಪತಿಗೆ ಇಷ್ಟವಾಗುವ ಮೋದಕವನ್ನು ಮಾಡಿ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿ ಗಣಪತಿಯ ಕೃಪೆಗೆ ಪಾತ್ರರಾಗೋಣ ವಿಘ್ನ ವಿನಾಶಕನಾದ ಗಣಪತಿಯು ನಮಗೆಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಷು ಸರ್ವದ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು